ಅಳದು ತೂಗು ಮಾಡಿಲ್ರಿ ನಾವು ಕೇಳೋಣ ಅಳದು ತೂಗು ಮಾಡಿಲ್ಲ. ಅರವಿಂದ ಲಿಂಬಾವಳಿ ಅವರಿಗೆ ಬಿಜೆಪಿ ಮಹದೇವಪುರ ಕ್ಷೇತ್ರದ ಟಿಕೆಟ್ ಅನ್ನಂತೂ ಕೊಡಲಿಲ್ಲ. ಈಗ ಅವರು ಬಹಳ ದಿನಗಳಿಂದ ಒಂಥರ ಕಣ್ಮರೆಯಾಗಿದ್ರು, ಈಗ ಬಂದು ಮಾತಾಡಿದ್ದಾರೆ. ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ಟಿದ್ರ ಬಗ್ಗೆ ಬಹಳಷ್ಟು ಜನರಿಗೆ ಅತೃಪ್ತಿ ಇರುವ ಹಾಗೆ ಇವರಿಗೂ ಕೂಡ ಅತೃಪ್ತಿ ಕಾಣಿಸ್ತಾ ಇದೆ. ಅರವಿಂದ ಲಿಂಬಾವಳಿ ಅವರಿಗೆ ಪರೋಕ್ಷವಾಗಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಬಿ ವೈ ವಿಜಯೇಂದ್ರ ಅವರನ್ನ ನಾವು ಅಳೆದು ತೂಗಿ ಬಿಜೆಪಿ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿಲ್ಲ. ಹೊಂದಾಣಿಕೆಯ ವ್ಯವಸ್ಥೆಯಿಂದಾಗಿ ಪಕ್ಷದ ರಾಜ್ಯಾಧ್ಯಕ್ಷ ಪ್ರತಿಪಕ್ಷ ನಾಯಕರನ್ನ ಆಯ್ಕೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಅನೇಕ ಬಿಜೆಪಿಯಲ್ಲಿ ಆಯ್ಕೆಯಾಗಿರುವಂಥ 66 ಶಾಸಕರಲ್ಲಿ ಅನೇಕರು ಸ್ವಂತ ಶಕ್ತಿ ಮೇಲೆ ಗೆದ್ದಿದ್ದಾರೆ. ಕೆಲವರು ಹೊಂದಾಣಿಕೆ ಮೇಲೆ ಶಾಸಕರೇ ಆಯ್ಕೆಯಾಗಿದ್ದಾರೆ. ಹೊಂದಾಣಿಕೆ ಮಾಡಿಕೊಳ್ಳುವವರಿಗೆ ಕಾಲ ಇದು. ಅಧ್ಯಕ್ಷರು, ಪ್ರತಿಪಕ್ಷ ನಾಯಕರು, ಇತರರ ಜೊತೆ ಹೊಂದಾಣಿಕೆ ಇದೆ. ಅಂಥ ವ್ಯವಸ್ಥೆ ನಮ್ಮ ಪಕ್ಷದಲ್ಲಿ ಬಂದಿದೆ. ಈ ಹೊಂದಾಣಿಕೆ ಲೋಕಸಭಾ ಚುನಾವಣೆಯಲ್ಲಿ ಜಾಸ್ತಿ ಸ್ಥಾನ ಗೆಲ್ಲಿಸಬಹುದು. ಆ ಕಾರಣಕ್ಕಾಗಿಯೇ ರಾಜ್ಯಾಧ್ಯಕ್ಷರಾಗಿ ಬಿ ವೈ ವಿಜಯೇಂದ್ರ ಹಾಗೂ ವಿರೋಧ ಪಕ್ಷದ ನಾಯಕರಾಗಿ ಆರ್ ಅಶೋಕ್ ಅವ್ರನ್ನ ನೇಮಕ ಮಾಡಲಾಗಿದೆ ಅಂತ ಹೇಳಿದರು. ಇಲ್ಲಿ ಅರವಿಂದ ಲಿಂಬಾವಳಿ ಅವರಿಗೆ ಟಿಕೆಟ್ ಕೊಡದಿದ್ರು ಕೂಡ ಅವರ ಧರ್ಮ ಪತ್ನಿಯವರಿಗೆ ಟಿಕೆಟನ್ನು ಕೊಟ್ಟರು. ಮಹದೇವಪುರದಿಂದ ಅವರು ಗೆದ್ದಿದ್ದು ಆಯಿತು. ಆದರೆ ಅರವಿಂದ ಲಿಂಬಾವಳಿ ಅವರಿಗೆ ಯಾವುದೇ ಮಹತ್ವದ ಹುದ್ದೆಯನ್ನು ಕೊಡಲಿಲ್ಲ ಅನ್ನುವಂಥ ಬೇಸರ ಆಯಿತು. ಈ ಹಿಂದೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕೂಡ ಅವ್ರನ್ನ ಕನ್ಸಿಡರ್ ಮಾಡಬಹುದು ಅಂತ ಹೇಳಲಾಗ್ತಾ ಇತ್ತು. ಏಕೆಂದರೆ ಬಿಜೆಪಿ ಪರಿಶಿಷ್ಟ ಜಾತಿ ವರ್ಗಕ್ಕೂ ಕೂಡ ಮಹತ್ವವನ್ನು ಕೊಡುತ್ತೆ, ಹಾಗಾಗಿ ಇದರ ಅಡಿಯಲ್ಲಿ ಲಿಂಬಾವಳಿ ಅವ್ರಿಗೆ ಅವಕಾಶ ಸಿಗುತ್ತೆ ಅನ್ನುವಂಥದ್ದು. ಸುನೀಲ್ ಕುಮಾರ್ ಅವ್ರಿಗೂ ಸಿಗುತ್ತೆ ಅಂತ ಹೇಳಲಾಗ್ತಾ ಇತ್ತು, ಅವ್ರಿಗೂ ಕೂಡ ಸಿಗಲಿಲ್ಲ ಈಡಿಗ ಸಮುದಾಯಕ್ಕೆ. ಆದರೆ ಒಕ್ಕಲಿಗ ಸಮುದಾಯಕ್ಕೆ ಕೊಟ್ಟರು. ಅದರ ಅರ್ಥ ಇವರು ಹೇಳ್ತಾ ಇರುವಂಥದ್ದು, ದೊಡ್ಡ ಸಮುದಾಯಗಳಿಗೆ ರಾಜ್ಯಾಧ್ಯಕ್ಷ ಹುದ್ದೆ ವಿರೋಧ ಪಕ್ಷದ ನಾಯಕ ಕೊಟ್ಟಿದ್ದರಿಂದ ಹೊಂದಾಣಿಕೆ ಮಾಡಿಕೊಳ್ಬಹುದು. ಅದರಿಂದ ಏನು ಜನರ ಸಮುದಾಯದ ಮನಸ್ಸನ್ನು ಗೆಲ್ಲುವ ಮೂಲಕ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಜಾಸ್ತಿ ಸ್ಥಾನಗಳನ್ನು ಗೆಲ್ಲಬಹುದು ಅಂತ ಹೇಳೋಕ್ಕೆ ಬರಲ್ಲ. ಲಿಂಬಾವಳಿ ಅವರಿಗೆ ಆದರೂ ಲೋಕಸಭೆಗೆ ಅವಕಾಶವನ್ನು ಕೊಟ್ಟರು ಕೊಡ್ಬೋದು ಬಿಜೆಪಿ. ಯಾಕೆಂದರೆ ಲಿಂಬಾವಳಿ ಪ್ರಭಾವಿ ನಾಯಕರೇ, ಬಿಜೆಪಿಯಲ್ಲಿ ಒಳ್ಳೆಯ ಹಿಡಿತ ಇರುವಂಥ ನಾಯಕರು. ಒಂದು ಅವಕಾಶ ಅವರಿಗೆ ಸಿಕ್ಕಿಲ್ಲ ಅಂತ ಹೇಳಿದರೆ ಇನ್ನೊಂದು ಸಿಗಬಹುದು. ಬಹುಶಃ ಲೋಕಸಭಾ ಚುನಾವಣೆಗೆ ಅವರಿಗೆ ಬೆಂಗಳೂರು ಯಾವುದಾದ್ರೂ ಒಂದು 4 ಏನು ಸಂಸದ ಕ್ಷೇತ್ರಗಳಲ್ಲಿ ಯಾವ್ದಾದ್ರು ಒಂದು ಕೊಡುವಂಥ ಸಾಧ್ಯತೆ ಇದೆ ಅನ್ನಿಸ್ತಾ ಇದೆ. ಅಳದು ತೂಗು ಮಾಡಿಲ್ರಿ ನಾವು ಕೇಳೋಣ, ಅಳದು ತೂಗು ಮಾಡಿಲ್ಲ ನೋಡ್ರಿ. ಅನೇಕರು ನಮ್ಮ ಪದ ಎಮ್ ಎಲ್ ಎಗಳು ಆಗ್ಯಾರ, ಈಗ 66 ಜನರಲ್ಲಿ ಕೆಲವರು ಶಕ್ತಿ ಮೇಲೆ ಆಗ್ಯಾರ, ಕೆಲವರು ಹೊಂದಾಣಿಕೆ ಮೇಲೆ ಆಗ್ಯಾರ. ಹೊಂದಾಣಿಕೆ ಮಾಡಿರೋರ ಕಾಲ ಇದು. ವಿರೋಧ ಪಕ್ಷದ ನಾಯಕರಾಗಲಿ ಅಥವಾ ಅಧ್ಯಕ್ಷರಾಗಲಿ, ವಿರೋಧ ಪಕ್ಷದ ಜೊತೆಗೆ ಹೊಂದಾಣಿಕೆ ಇದ್ದುಕೊಂಡು ಮಾಡುವಂಥ ವ್ಯವಸ್ಥೆ ಬಂದಾಗ ನಮ್ಮ ಪಾರ್ಟಿನಲ್ಲಿ, ನನ್ನ ದೃಷ್ಟಿಕೋನದೊಳಗೆ ಏನಂದರೆ, ಆ ಹೊಂದಾಣಿಕೆ ಮಾಡ್ಕೊಂಡು ಲೋಕಸಭೆಯಲ್ಲಿ ಜಾಸ್ತಿ ಸೀಟ್ ಗೆಲ್ಲಿಸ್ತಿರ್ಬೋದು ಇವರು, ಅದಕ್ಕೆ ಅವ್ರಿಗೆ ಮಾಡ್ಯಾರ. ಥ್ಯಾಂಕ್ ಯು. ಅರ್ಥ ಮಾಡ್ಕೊಳ್ರಿ ನೀವು.